ಅಳ್ಳೋ ಅಣ್ಣತಮ್ಮ ಚೆನ್ನಾಗಿದ್ಯಾ? ಕೈ ಅದರ್ತೈತೆ. ಓಹೋ ಸೂಪರ್ ಅಣ್ಣತಮ್ಮ. ಆರೂವರೆ ಬರಬೇಕಿರೋ ಟ್ರೈನು ಡಿಲೇ ಅಂತ ತೋರಿಸ್ತೇವೆ. ಎಕ್ಸ್ಪೆಕ್ಟೆಡ್ ಟೈಮ್ ಬಂದು 9:20, ಸೊ 3 hours ಲೇಟು. ಆ್ಯಕ್ಚುಲಿ ನಾನು 5:30 ಬಂದೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ. ವೈಟ್ ಫಾರ್ ದ ಟ್ರೈನ್. ಈ ಟ್ರಿಪ್ ಫುಲ್ಲು ವೈಟಿಂಗ್ 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 ವೈಟ್ ಮಾಡೋದೇ ಆಗೋಯ್ತು. ವೈಟಿಂಗ್ ಫಾರ್ ದ ಟ್ರೈನ್. 9:20 ತೋರಿಸ್ತಾರೆ ಟೈಮ್. ಓಕೆ, 9:20 ಅಂದರೆ ಇವಾಗ ಇನ್ನೂ 2 hours ವೇಟ್ ಮಾಡಬೇಕಾಗುತ್ತೆ. ಗಾಳಿಗೆ ಕಂಬ ಹೆಂಗಲ್ಲ ಆಡ್ತಿದೆ ನೋಡಿ. ಫೈನಲಿ 5 hours ವೆಯ್ಟ್ ಮಾಡಿ ಟ್ರೈನ್ ಬಂತು. ನೋಡಿದ್ರೆ ಈ ಥರ ನಿಲ್ಲಿಸ್ಬಿಟ್ಟಾರೆ. ಕೊನೆಗೂ 5 hours ಆದಮೇಲೆ ಟ್ರೈನ್ ಬಂತು. ಇವಾಗ ಟ್ರೈನ್ ನೋಡಿದ್ದೀನಿ. ನಾನು ಫಸ್ಟ್ ಟೈಮು ಇದು 2A ಬರ್ತಾ ಇರೋದು. ಚೆನ್ನಾಗಿದೆ. ಫುಲ್ ಪ್ರೈವಸಿ. ಲೆಟ್ಸ್ ಗೋ. ಇವಾಗ ರೂಮ್ ರೀಚ್ ಆದೆ. ಟೈಮ್ ಇವಾಗ 4:20. ಫ್ರೆಶ್ ಅಪ್ ಆಗಬೇಕು. ಮೋಸ್ಟ್ಲಿ ಏನು ಬಹುಶಃ ಹೋಗಲ್ಲ ಇವತ್ತು. ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟೆ. ಬೆಳಿಗ್ಗೆ ಹೋಗ್ಬಿಡ್ಬೇಕು, ಅದೇ ಪ್ಲ್ಯಾನು. ಸೊ ಇದು ರೂಮ್ ತೋರಿಸ್ತೀನಿ. ಸೊ ಇದು ನನ್ನ ರೂಮು. ಫ್ಯಾನ್ ಇದೆ, ಟಿವಿ ಇದೆ, ಬೆಡ್ಡು, ಕಬೋರ್ಡ್ ಇದೆ ಅಲ್ಲಿ, ಬಾತ್ರೂಮು. ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 6:27 ಅಕ್ಟೋಬರ್. ದೀಪಾವಳಿ ಇರೋ ಕಾರಣದಿಂದ ನಾನು ಗೂಗಲ್ ಮಾಡಿದ್ರೆ ಹವಾಮಾಲ್ ಆಗಲಿ ಫೋರ್ಟ್ ಬಾಗ್ ಆಗಲಿ ಟೈಮ್ ಡಿಫರ್ ಅಂತ ಇದೆ. ಯಾಕಂದರೆ ದೀಪಾವಳಿ ಎಲ್ಲ ಬೇಗ ಕ್ಲೋಸ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೆ ಹೋಗಿ ವೇಸ್ಟ್ ಆಗೋದಕ್ಕಿಂತ ನಾನು ಆರಾಮಾಗಿ ರೆಸ್ಟ್ ತೊಗೊತಿದ್ದೀನಿ. ನಾನು ಆಲ್ರೆಡಿ ತುಂಬ ಹೊತ್ತಾಗಿದೆ. ಬೆಳಗ್ಗೆ ಎದ್ದಿದ್ದೆ ಬೇಗ ಹೋಗ್ತೀನಿ. ನಾಳೆ ಒಂದೇ ದಿವಸ ನಾನು ಜೈಪುರ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಜೈಪುರಲ್ಲಿ ರೋಡ್ ನೋಡಬೇಕಾಗುತ್ತೆ. ಜಸ್ಟ್ ರೂಮಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಡೆಲ್ಲಿ ತುಂಬ ಟಫ್ ಅನ್ನಿಸ್ತು. ಆ್ಯಕ್ಚುಲಿ ಡೆಲ್ಲಿ ತುಂಬ ಕ್ರೌಡ್ ಇದೆ ಹೇಳಬೇಕಾದ್ರೆ. ನಮ್ಮ ಬೆಂಗಳೂರು ಕೆ ಆರ್ ಮಾರ್ಕೆಟ್ ಇದ್ದಂಗೆ ಇದೆ. ತುಂಬ ಕ್ರೌಡ್ ಇದೆ.
ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಆ ಏರಿಯಾದಲ್ಲಿ. ಈ ಈ ಸೈಕಲ್ದು ಬರ್ತಾವಲ್ಲ ಅವರಿದ್ದಾರೆ, ಟುಕ್ ಟುಕ್ ಅಂದರೆ ಶೇರ್ ಆಟೋ ಥರ, ಆಮೇಲೆ ಆಟೋಗಳಿದೆ. ಹ್ಯಾಶ್ಟ್ಯಾಗ್ ಕನ್ನಡ, ಇದ್ರ ಬಗ್ಗೆ ಯಾರೂ ಕೇಳಿಲ್ಲ. ಆಗ್ರಾ ಫೋರ್ಟಲ್ಲಿ ಮಾತ್ರ ಒಬ್ಬ ಹುಡುಗ, ಸ್ಕೂಲ್ ಹುಡುಗ ಬಂದ್ಬಿಟ್ಟು ಇದೇನು ತಮಿಳಲ್ಲಿ ಬರೆದಿದೆ ಅಂತ. ನಾನು ಹೇಳಿದೆ ಅಪ್ಪ ತಮಿಳಲ್ಲಿ ಬರೆದಿಲ್ಲ, ಕನ್ನಡದಲ್ಲಿ ಬರೆಯೋದು, ಹ್ಯಾಶ್ಟ್ಯಾಗ್ ಕನ್ನಡ ಅಂದ್ಬಿಟ್ಟು, ಕನ್ನಡ ಅಂದರೆ ಒಂದು ಲ್ಯಾಂಗ್ವೇಜು ಅಂತ ಹೇಳಿದೆ. ಓಕೆ ಓಕೆ ಅಂದ್ಬಿಟ್ಟು ಹೊರಟೋಗ್ಬಿಟ್ಟೆ. ತುಂಬ ಚಿಕ್ಕ ಹುಡುಗ, ಅವನೊಬ್ಬನೇ ಕೇಳಿದ್ದು, ಮಿಕ್ಕಿದ್ದೆಲ್ಲ ನೋಡ್ತಾ ಇದ್ರು. ಬರೀ ಟೀ ಶರ್ಟ್ ನೋಡಿನೇ ಅವ್ರಿಗೆ ಗೊತ್ತಾಗ್ತಾಯಿತ್ತು ನಾನು ಬೇರೆ ಕಡೆ ಅವನು ಅಂತ. ಸೊ ಅಂದರೆ ಪಕ್ಕ ಗೊತ್ತಾಗೋದು ನಾನು ಸೌತ್ ಇಂಡಿಯಾ ಅಂತ, ಯಾವ ಸ್ಟೇಟು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಾಗೋದು. ಟ್ರಿಪ್ ಫುಲ್ ಇದೇ ಟೀ ಶರ್ಟ್ ಹಾಕ್ಕೊಂಡು ಫುಲ್ ಮಿಂಚಿದ್ದೀನಿ, ಬಹುಶಃ ಚೆನ್ನಾಗಿತ್ತು ಅಂತೀನಿ. ನಿಮ್ಮ ಅಭಿಪ್ರಾಯ ಈ ಟೀ ಶರ್ಟ್ ಬಗ್ಗೆ ಏನಿದ್ರೆ ತಿಳಿಸಿ ದಯವಿಟ್ಟು. ಊಟಕ್ಕೆ ಅಂತ ಆಚೆ ಹೋಗಿದೆ, ಎಲ್ಲ ರೆಸ್ಟೋರೆಂಟು ಕ್ಲೋಸ್ ಮಾಡಿಬಿಟ್ಟಾರೆ, ಯಾವ ಅಂಗಡಿನೂ ಇಲ್ಲ. ಅದಕ್ಕೆ ಅಂತ ಬರೋವಾಗ ಏನು ಮಾಡಿದೆ, ಮೂರು ಸ್ವೀಟು ಅದೊಂದು ಜ್ಯೂಸ್ ತೊಗೊಂಬಂದಿನಿ. ಏನು ಮಾಡೋದು, ಬರೀ ಹೋಟೆಲ್ ಮಲ್ಕೊಂಬಿಡ್ದು ಅಂತ. ಆಮೇಲೆ ಎ ಟಿ ಎಮ್ಮಲ್ಲಿ ಹೋಗಿ 3,000 ರೂಪಾಯಿ ವಿತ್ಡ್ರಾ ಮಾಡಿದ್ರೆ ಬೇರೆ 100 ರೂಪಾಯಿ ಬಂದೈತೆ ಗುರು. ಎಷ್ಟು ದಪ್ಪ ಆಯ್ತು ನೋಡಿ. ಪರ್ಸಲ್ಲಿ ಇಡೋಕ್ಕಾಗುತ್ತಾ ಇದು? ಚಿಲ್ಲರೆ ಬೇಕು ಅಂದವಾಗ ಸಿಕ್ಕಲ್ಲ, ಬೇಡ ಅಂದವಾಗ ಸಿಕ್ಕುತ್ತೆ. ಹ್ಯಾಪಿ ದೀಪಾವಳಿ. ಯಾಕೆ ಝೂಮ್ ಒಂಥರ ಆಡ್ತಾ ಇದೆ, ಝುಗ್ 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 ಝೂಮ್ ಎಫೆಕ್ಟ್ ಕೊಡ್ತಾ ಇದೆ. ಆದಷ್ಟು ಬೇಗ ಒಂದು ಕ್ಯಾಮ್ರಾ ತೊಗೊಬೇಕು, ದುಡ್ಡಿಲ್ಲ. ಜೀವನದಲ್ಲಿ ಏನು ಮಾಡಬೇಕಂದ್ರೆ ಏನೋ ಒಂದು ತಡೆ ಬರ್ತಾನೆ ಇರುತ್ತೆ. ಓಕೆ, ನಾಳೆ ಬೆಳಿಗ್ಗೆ ಬೇಗ ತೊಳ್ಬೇಕು. ಓಕೆ, ರೆಡಿ ಆಗಿದ್ದಾಯಿತು. ಇವಾಗ ನಾನು ಜಲ್ ಮಹಲ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಫೋರ್ಟ್ ಹತ್ರ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಊಬರಲ್ಲಿ ಆಟೋ ಬುಕ್ ಮಾಡಿದ್ದೀನಿ, ಕೆರಡು ಹೋಗ್ಬೇಕು, ಅವ್ರು ಇನ್ನೇನು ಬರೋ ಟೈಮ್ ಆಯಿತು. ಇವತ್ತು ನಾ ಹತ್ರ ಇರೋದು ಒಂದೇ ದಿವಸ, ಆದಷ್ಟು ಜೈಪುರ್ ಸುತ್ತಬೇಕು. ನಾಳೆ ಬೆಳಿಗ್ಗೆ ಫ್ಲೈಟ್ ಐತೆ, ನಾಳೆ ಬೆಳಗ್ಗೆಯಿಂದ ಈವ್ನಿಂಗ್ ಬಂದು ನಾನು ಫುಲ್ ಪ್ಯಾಕಪ್ ಮಾಡಬೇಕು, ಬ್ಯಾಗ್ ಪ್ಯಾಕ್ ಮಾಡಬೇಕು, ಇಲ್ಲ ಟೈಮ್ ಇರೋಲ್ಲ. ಎಲ್ಲ ನೈಟೇ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಹೋಗೋಕೆ ಈಸಿ ಆಗುತ್ತಲ್ಲ, ಸೊ ಅದೇ ಒಂದು ರೀಸನು. ಬನ್ನಿ ಹೋಗೋಣ ಆಚೆ. ನಾನು ಇವಾಗ ಜಲ್ ಮಹಲ್ ಹತ್ರ ಇದ್ದೀನಿ. ಬೇಸಿಕಲಿ ಇದು ವ್ಯೂ ಪಾಯಿಂಟು. ಜಲ್ ಮಹಲ್ ಅಂದರೆ, ಜಲ್ ಅಂದರೆ ನೀರು, ಮಹಲ್ ಅಂದರೆ ಪ್ಯಾಲೇಸು, ನೀರೊಳಗಡೆ ಇದೆ ಅದು. ಸೊ ಅದಕ್ಕೆ ಜಲ್ ಮಹಲ್ ಅಂತ ಕರೀತಾರೆ.
ನೀವಿಲ್ಲೇನಾದರೂ ರಾಜಸ್ಥಾನ್ ಎತ್ನಿಕಲ್ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೋಬೇಕಾದ್ರೆ ತೆಗೆಸ್ಕೊಬೋದು, 100 ರೂಪಾಯಿ ಅಂತ ಹೇಳ್ತಾ ಇದ್ದೆ ಹುಡುಗ. ಸೊ ಆ ಡ್ರೆಸ್ ಕೊಡ್ತಾನೆ, ಡ್ರೆಸ್ ಹಾಕ್ಕೊಂಡು ಈ ಜಲ್ ಇದ್ರ ಮುಂದೆ ಫೋಟೋ ಹಿಡ್ಕೊಬೋದು. ಜಲ್ ಮಹಲ್, ಈ ಜಾಗಕ್ಕೆ ಬೆಳಗ್ಗೆ ಬಂದರೆ ಸನ್ರೈಸ್ ಬರೋದು ಚೆನ್ನಾಗಿರುತ್ತೆ ಮತ್ತು ಸನ್ಸೆಟಲ್ಲಿ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇದು ನೋಡಿದಾಯಿತು, ನೆಕ್ಸ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೆ ಹೋಗ್ತಾಯಿದ್ದೆ. ಒಬ್ಬರು ಗೈಡ್ ಬಂದರು, 400 ರೂಪಾಯಿ ಕೊಡಿ ತೋರಿಸ್ಕೊಡ್ತೀನಿ ಆಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ನನಗೆ ಯಾಕೋ ಓಕೆ ಅನಿಸ್ತು, ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಬರ್ತಾಯಿದ್ದಾರೆ ಅವರು. ಓಕೆ, ನಾವು ಇವಾಗ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ಯಾಲೇಸ್ ನೋಡ್ಕೊಂಬಿಡಿ, ಕ್ರೌಡ್ ಇರುತ್ತೆ, ಆಮೇಲೆ ಬೇಕಾದ್ರೆ ಆ ಕಡೆ ಹೋಗಿ ಅಂದರು, ಸಜೆಸ್ಟ್ ಮಾಡ್ತಾಯಿದ್ದಾರೆ. 400 ರುಪೀಸ್ ಅಂದರು, ಒಪ್ಕೊಂಡಿದ್ದೀನಿ. ಈಗಲೇತೇವ್ರದ್ದು 500 ರೂಪಾಯಿ ಚಾರ್ಜ್ ಏಕಾತ್ಮಿಕ. ಓಕೆ ಓಕೆ, ಎಕ್ಸ್ ಎಕ್ಸ್ ಮೆಂಬರ್ ಮಿನಿಮಮ್ 1 ಓನ, ಹಾಂ ಹಾಂ ಮ್ಯಾಕ್ಸಿಮಮ್ 6. ಯು ಸಿ, ಪ್ಯಾಲೇಸ್ ಕಟ್ಟೋಕ್ಕೆ 137 ವರ್ಷ ಆಯ್ತಂತೆ. 3 ಜನ್ರೇಷನ್ ಕಟ್ಟಿದ್ದಾರೆ, ಅಪ್ಪ ಅನ್ನೋರು ಮಾನ್ಸಿಂಗ್, ಆಮೇಲೆ ಅವರಿಬ್ಬರು ಮಕ್ಕಳು. ಸೊ ಇದು ಪಕ್ಕ ವಾಸ್ತು ಪ್ರಕಾರ ಮಾಡಿದಾರಂತೆ. ಸೊ ಅದಕ್ಕೆ ಅವ್ರಿಗೆ ರಾಜಾಗೆ ಸೂರ್ಯ ಗೇಟ್ ಅಂತಾರಲ್ಲ, ಆ ಗೇಟಿಂದ ಬರೋದು ಅವ್ರಿಗೆ ತುಂಬ ಇಷ್ಟ ಅಂತೆ. Yes, yes. See this? Look like caterpillar? Scorpion? Yes, yes. Elephant trunk? Fish tail? Pineapple? Lion tail? Couples cobra? Elephant ears? Rabbit ears? The neck of swan? Of the deer, banana leaves and jasmine flower, so many.
ಅದೆಲ್ಲ ಓಲ್ಡ್ ಸಿಟಿ ಅವಾಗ ಇರ್ತಾ ಇದ್ದು. ಓಕೆ. And behind this window you see removing machine with handle. Can so climb, one, yeah, you can climb up there. Not go to front. Okay. From here. And behind this window, look at this lifting system. The remove one animals. Yes, yes. ಸೊ ಇದೆಲ್ಲ ನೀರು ತಗೊಳಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂಥದ್ದು ಓಲ್ಡ್ ಟೆಕ್ನಾಲಜಿ. ವೆರಿ ಓಲ್ಡ್ ಪ್ರೊಸೆಸ್. ಸೊ ಈ ಜಾಗ ಎಲ್ಲ ರಾಣಿಗಳಿರ್ತಾ ಇದ್ರಂತೆ. ಮಹಾರಾಜ ಮಾನ್ ಸಿಂಗ್ಗೆ 12 ರಾಣಿಗಳಂತೆ. ನಹರ್ಗ ಫೋರ್ಟಿಂದ ಮೇಲೆಯಿಂದ ಕಾಣಿಸೋ ವ್ಯೂ ಇದು. ಫುಲ್ ಸಿಟಿ ಕಾಣಿಸ್ತಿದೆ ನೋಡಿ. ನಹರ್ಗ ಫೋರ್ಟ್ ಒಳಗಡೆ ರನ್ ಹೊಡಿತಾ ಇದ್ದೀನಿ. ಐ ಥಿಂಕ್ ಓಕೆ ಬಿಡಿಯೋದು, ಆಮೇಲೆ ಮಾತಾಡ್ತೀನಿ. ಬಹುಶಃ ನಾನು ತಪ್ಪು ಮಾಡಿದೆ ಅನಿಸುತ್ತೆ. ರೈಲ್ವೆ ಸ್ಟೇಷನಿಂದ ಯಾವುದಾದ್ರು ಕ್ಯಾಬ್ ಮಾತಾಡ್ಕೊಂಡಿದ್ರೆ ಕಮ್ಮಿ ಬಿದ್ದಿರೋದು, 800 ರೂಪಾಯಿಗೆ ಮುಗ್ದಿರೋದು. ನಂದು ಇವಾಗ ಅಮೇರ್ ಪ್ಯಾಲೇಸಿಂದ ಇಲ್ಲಿಗೆ 300 ರೂಪಾಯಿ ಆಯಿತು, ಮತ್ತು ರಿಟರ್ನು 300 ರೂಪಾಯಿ, ಮತ್ತು ಅಲ್ಲಿ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಫೋರ್ಟ್ಗೆ ಅಂತಾರೆ. ಅದಕ್ಕೆ ಸೇರಿ ಟೋಟಲ್ 700 ರೂಪಾಯಿ ಆಗುತ್ತಂತೆ. ಕ್ಯಾಬ್ ಮಾತಾಡ್ಕೊಂಡಿದ್ರೆ ನಾವು 900 ರೂಪಾಯಿ ಮುಗಿಸ್ಬೋದಾಗಿತ್ತು. ಸರಿ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಈ ಫೋರ್ಟಿಂದ ಸಿಟಿ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮೇರ್ ಫೋರ್ಟ್ ಅಷ್ಟೊಂದು ಡೀಟೇಲ್ ಏನಿಲ್ಲ, ಅಷ್ಟೊಂದು ಇಲ್ಲ ಅನಿಸುತ್ತೆ. ಒಂಥರ ಮ್ಯೂಸಿಯಂ ಥರ ಇಟ್ಕೊಂಡವ್ರೆ. ಕ್ಲೋಸ್ ಮಾಡ್ಬಿಟ್ಟಿರಲ್ಲಪ್ಪ. ಕಿಟಕಿ ಹೆಲ್ಪ್ ಆಗಿ ನೋಡ್ತಾ ಇದ್ದೀನಿ. ಈ ಥರ ಇದೆ ನೋಡಿ. ಸೆಗ್ವೆ ಗಾಡಿಯಲ್ಲಿ ಓಡಾಡಬೇಕಂದ್ರೆ 200 ರೂಪಾಯಿ, 5 ರೌಂಡ್ಸ್. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ಪ್ರೊನೌನ್ಸಿಯೇಷನ್ ತಪ್ಪೆ. ನಾನು ಇವಾಗ ನಹರ್ಗ ಫೋರ್ಟ್ ನೋಡಿದಾಯ್ತು. ನೆಕ್ಸ್ಟು ಜೈಹರ್ಗ ಏನೋ ಹೇಳಿದ್ರು, ಅಲ್ಲೋಗ್ತಾ ಇದ್ದೀನಿ. ಐ ಆಮ್ ನಾಟ್ ಶೋರ್. ನನಗೆ ಗೊತ್ತಿರೋ ಪ್ರಕಾರ ನಾನು ಫಸ್ಟ್ ಹೋದ್ರಲ್ಲ ಅಜ್ಮೇರ್ ಫೋರ್ಟ್ ಅಂತ ಪ್ಯಾಲೇಸು, ಅದು ಮೈನ್ ಪ್ಯಾಲೇಸು. ಇನ್ನು ಮಿಕ್ಕಿದ್ದು 2 ಫೋರ್ಟ್ ಬಂದು ಸೈನಿಕರಿಗಿರೋಸ್ಕರ ಮಾಡಿರೋ ಜಾಗ ಅಂದ್ಕೊತೀನಿ. ನಾನು ಯಾವ ಗೂಗಲು ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ಹೇಳ್ತಾ ಇರೋದು ನನ್ನ ಗೆಸ್ ಇದು. ಅದಾದಮೇಲೆ ಹೋಗಿ ಮತ್ತೆ ಗೂಗಲ್ ಮಾಡಿ ನೋಡಬೇಕು. ಓಕೆ ಬನ್ನಿ, ರೌಂಡ್ ಹೊಡಿ ಅಂತ. ಆ ಗೈಡ್ ಹೇಳಿದ ಪ್ರಕಾರ ಈ ಅಮೇರ್ ಫ್ಯಾಲೇಸ್ದು ಇವೆಲ್ಲ ಏನದು ಮೈನ್ ವಾಲ್ ಇದೆಯಲ್ಲ ಕಂಪೌಂಡು, 3ನೇ ಸ್ಥಾನ ಅಂತೆ ವಿಶ್ವದಲ್ಲೇ. 2ನೇ ಸ್ಥಾನ ಬಂದು ಉದಯ್‌ಪುರಲ್ಲಿದೆ ಅಂತೆ. 1st ಪ್ಲೇಸ್ ಬಂದು ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಹೇಳ್ತಾರೆ ಅವರು ಗೈಡ್ ಹೇಳಿದ ಪ್ರಕಾರ. ನಾನು ಗೈಡ್ ಹೇಳ್ಮೇಲೆ ನನಗೆ ಗೊತ್ತಾಯಿತು. ಓಕೆ.
ಇಲ್ಲಿ ಕ್ಯಾಮಲ್ ರೈಡ್ ಇರುತ್ತೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ಇದು ಬಂದು ಜೈಗಾರ್ಡ್ ಫೋರ್ಟಲ್ಲಿ ಇರೋದು, ನಗರ ಫೋರ್ಟಲ್ಲಿ ಬಂದು ಸೆಗ್ವೆ ಇತ್ತು, ಇಲ್ಲಿ ಕ್ಯಾಮಲ್ ರೈಡ್ ಇದೆ. ಟ್ರೈ ಮಾಡಿ ಇಷ್ಟ ಇದ್ರೆ. ಪಿಕಾಕ್ ಸೌಂಡ್ ಅದು. ಇವಾಗ ನೋಡ್ಬರೋ ಹವಾ ಮಹಲ್ ಹತ್ರ ಇದ್ದೀನಿ. ಇದು ಬಂದು ರಾಯಲ್ ಫ್ಯಾಮಿಲಿ ಅವರು ಹೆಂಗಸರಿಗೋಸ್ಕರ ಕಟ್ಸಿದ್ದು. ರೀಸನ್ ಏನಂದರೆ ಇಲ್ಲಿ ಏನೇ ಈವೆಂಟ್ ಆದರೂ ಅವ್ರು ನೋಡೋಕ್ಕಾಗ್ತಾಯಿಲ್ಲ ಇವತ್ತೆ, ಯಾಕಂದರೆ ಪರ್ದೆ ಹಾಕುವಂತ ಇದ್ರು. ಸೊ ಅದಕ್ಕೆ ಈ ಕಿಟಕಿಗಳಿಂದ ಅವರು ಇಲ್ಲಿ ಈವೆಂಟ್ ನಡೆದ್ರು ನೋಡ್ತಾ ಇದ್ರಂತೆ. ಟೋಟಲ್ಲು 953 ಕಿಟಕಿಗಳವೆ ಇದು. ಬನ್ನಿ ರೋಡೆ ಹೋಗಿ ನೋಡೋಣ. ಮೈಕ್ ಹಾಕ್ಬಿಟ್ಟಾರೆ, ನಾನು ಹೇಳೋದು ಏನು ಕೇಳಿಸಲ್ಲ, ಬಟ್ ಆದರೂ ಹೇಳ್ತೀನಿ. ಪಿಂಕ್ ಸಿಟಿ, ಎಲ್ಲ ಗೋಡೆಗಳು ಒಂದೇ ಕಲರ್ ಎಗುರು. ಜಂತರ್ ಮಂತರ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಹವಾ ಮಹಲಿಂದ. ಅಲ್ಲೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಅಲ್ಲೇ ಕುತ್ಕೊಂಡು ನೋಡ್ಬಿಟ್ಟು ನೆಕ್ಸ್ಟು ಸಿಟಿ ಪ್ಯಾಲೇಸ್ಗೆ ಹೋಗ್ತೀನಿ. ಅಷ್ಟೇ ನನ್ನ ಪ್ಲ್ಯಾನ್ ಇದ್ದಿದ್ದು. ಫೈನಲಿ ಕನ್ನಡದವ್ರು ಮಾತಾಡ್ಸಿದ್ರು, ಅವ್ರು ಬಸನಗುಡಿಯವರಂತೆ. ಅವ್ರದ್ದು ನಾಳೆ ಫ್ಲೈಟ್ ಇದೆಯಂತೆ, ಇಂಡಿಗೋ. ನಾನು ಹೋಗೋ ಫ್ಲೈಟೆ, ಬಹುಶಃ ಸಿಗ್ಬೋದು, ಸಿಕ್ಕಿದ್ರೆ ಒಳ್ಳೆಯದು, ಮಾತಾಡ್ತೀನಿ. ಫೈನಲಿ ಟ್ರಿಪ್ಪಲ್ಲಿ ಒಬ್ಬರು ಕನ್ನಡದಿಗರು ಮಾತಾಡ್ಸಿದ್ರಲ್ಲ, ತುಂಬ ಖುಷಿಯಾಯಿತು. ನಾನು ಅದೇ ಅನ್ಕೊತ ಇದ್ದೆ, ಯಾರೂ ಮಾತಾಡ್ಸಲ್ವಲ್ಲ ಕನ್ನಡದವ್ರು, ಯಾರು ಇಲ್ಲಿ ಓಡಾಡ್ತಲ್ವ ಅಂದ್ಕೊಂಡೆ. ಒಳ್ಳೆಯದು M30 ಕ್ಯಾಮ್ರಾ ಕ್ಲಾರಿಟಿ ಆ ಥರ ಇದೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟಿಲ್ಲ ಕ್ಲಾರಿಟಿ. ಸಿಟಿ ಪ್ಯಾಲೇಸ್ಗೆ 200 rupees ಟಿಕೆಟ್. ಇಸ್ ಇಟ್ ವರ್ತ್? ನಮ್ಗೆ ಯಾಕೋ ಜಾಸ್ತಿ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ ಏನಿದೆ ಅಂತ. ಪರವಾಗಿಲ್ಲ ಗುರು, ಫೈನಲಿ ಕನ್ನಡದವ್ರು ಇಬ್ಬರು ಮೂರು ಮಾತಾಡಿಸ್ಬಿಟ್ರು. ಓಲಾ ಬೈಕ್ ಬುಕ್ ಮಾಡಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬರೋರ್ಗಿಲ್ಲೇ ನಿಂತ್ಕೊಂಡಿರ್ತೀನಿ. ಆ್ಯಕ್ಚುಲಿ ಆಟೋ ಬುಕ್ ಮಾಡಿದೆ, ಯಾವುದು ಬುಕ್ ಆಗಿಲ್ಲ. ಸೊ ಅದಕ್ಕೆ ಓಲಾ ಬೈಕ್ ಬುಕ್ ಮಾಡಿದೆ. ಫೈನಲಿ ನಾನು ಅಂದ್ಕೊಂಡಂಗೆ ಜೈಪುರ್ ಸುತ್ತಿದ್ದಾಯಿತು. ಒನ್ ಡೇ ಫುಲ್ಲು ಯುಟಿಲೈಸ್ ಮಾಡಿಕೊಂಡೆ. ಪ್ಯಾಲೇಸ್ ಸಿಟಿ ಪ್ಯಾಲೇಸ್ ನೋಡಿದೆ, ಹವಾ ಮಹಲ್ ನೋಡಿದೆ, ಜಂತರ್ ಮಂತರ್ ನೋಡಿದೆ. ಬೆಳಗ್ಗೆ ಹೊತ್ತು ಅಮೇರ್ ಪ್ಯಾಲೇಸು, ಆಮೇಲೆ ಜೈಗಢ್ ಫೋರ್ಟು, ನಹರ್ಗರ್ ಫೋರ್ಟು. ಒನ್ ಡೇ ಫುಲ್ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ.
ಸೊ ಈ ವ್ಲಾಗು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ರೂಮಿಗೆ ಬಂದಿದ್ದೀನಿ ಇವಾಗ, ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಹಲೋ ಅಣ್ಣತಮ್ಮ, ನನ್ನ ಹೆಸರು ಹರೀಶ್ ಕುಮಾರ್. ನಾನಿರೋದು ಬೆಂಗಳೂರಲ್ಲಿ. ನಾನು ಆಗೋಗಿ ಟ್ರಾವೆಲ್ ಮಾಡ್ತೀನಿ, ಟ್ರಾವೆಲ್ ಮಾಡಿರೋದು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿನ್ನ ಸಪೋರ್ಟ್ ಇದೆ, ದೇಶನೂ ಸುತ್ತಬೋದು, ವಿದೇಶನೂ ಸುತ್ತಬೋದು.